ಇದು ಒಂದು ನಾನು ವೈಯಕ್ತಿಕ ಕ್ವೆಶನ್ ಕೇಳ್ತಾ ಇರೋದು ಇದು ರೂಮರ್ ಸೊ ನನ್ನ ಕ್ವೆಶನ್ ಅಲ್ಲ ಇದೊಂದು ರೂಮರ್ ಆಗಿರೋದ್ರಿಂದ ಅಷ್ಟೇ ಕ್ಲಾರಿಟಿ ಕೊಡಕ್ ಸಾಧ್ಯ ಕಾವ್ಯ ಶ್ರೀ ಗೌಡ ಅವ್ರಿಗೆ ಈಗಾಗ್ಲೇ ಮದ್ವೆ ಆಗಿದೆ ಅನ್ನುವಂತ ಒಂದು ವದಂತಿ ಇದೆ ಸೊ ಇದು ನಿಜನ ಸುಳ್ಳ ಹೌದಾ ಕಾವ್ಯಶ್ರೀ ಅವರಿಗೆ ಮದ್ವೆ ಆಗಿತ್ತಾ ಅದು ಯೂಟ್ಯೂಬಲ್ಲಿ ನಾನು ತುಂಬ ನೋಡಿದ್ದೀನಿ ಆ್ಯಂಡ್ ಯಾರ್ದಾರ್ದೋ ಫೇಸ್ ತೆಗೆದು ಹಾಕಿರೋದು ಆ್ಯಂಡ್ ನನಗೆ ಅದು ಎಷ್ಟೊಂದು ಸಲ ನನ್ನ ಫ್ರೆಂಡ್ಸೇ ಕಳಿಸ್ತಾರೆ ಕಾವ್ಯಶ್ರೀ ಅವರ ಗಂಡ ಯಾರು ಕ್ವೆಶನ್ ಮಾರ್ಕ್ ಕಾವ್ಯಶ್ರೀ ಅವರು ಹಿಂಗೆ ಇದ್ದರು ಆ ಥರ ಏನೂ ಇಲ್ಲ ಬಟ್ ನನಗೆ ಆ ಒಂದು ನಾನು ನೋಡಿದಾಗ ಬಿಕಾಸ್ ಇದೆಲ್ಲ ಅವರಿಗೆ ಒಂದು ಫಾಲೋವರ್ಸು ಅಥವಾ ಲೈಕ್ ಬರಬೇಕು ಅನ್ನೋ ಒಂದು ವಿಷಯಕ್ಕೆ ತುಂಬ ಜನ ಆ ಥರ ಮಾಡ್ತಾರೆ ಸೊ ನಾನು ಅದನ್ನು ಇಗ್ನೋರ್ ಮಾಡಿಬಿಟ್ಟಿದ್ದೀನಿ ನನಗೇನು ಅಷ್ಟು ತಲೆ ಕೆಡಿಸ್ಕೋತಿಲ್ಲ ಆ ವಿಷಯದ ಬಗ್ಗೆ ಕಾವ್ಯಶ್ರೀ ಅವರಿಗೆ ಡಿಗ್ರಿ ಡೇಸಲ್ಲೇ ಒಂದು ಮದುವೆ ಆಗಿತ್ತು ಅಂತ ಒಂದು ಸುದ್ದಿ ಇತ್ತು ಸೊ ಈಗ ಯೂಟ್ಯೂಬರ್ಸ್ ಆಗಲಿ ಅಥವಾ ಬೇರೆಯವರು ಈ ಸುಳ್ಳು ಸುದ್ದಿ ಹಬ್ ಹಬ್ಸೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಥವಾ ಅದು ನಿಜನ ಅಥ್ವಾ ಏನು ಹೇಳ್ತೀರಾ ನೀವು ನನಗೆ ಈ ವಿಚಾರಗಳನ್ನ ಕೇಳಿದಾಗ ಏನು ಅನಿಸೋದಿಲ್ಲ ಆ್ಯಂಡ್ ಈವನ್ ನಾನು ಸೀರಿಯಲ್ಗೆ ಬಂದಾಗಿಂದ ಈ ಥರ ನಡೀತಾನೆ ಇದೆ ನಾನು ಏನು ಹೇಳೋಕೆ ಇಷ್ಟಪಡಲ್ಲ ನೀವು ಲೈಕ್ಸ್ ತಗೋಬೇಕು ಅಥವಾ ಫಾಲೋವರ್ಸ್ ತಗೋಬೇಕು ಸಬ್ಸ್ಕ್ರೈಬರ್ ತಗೋಬೇಕು ಅಂದರೆ ದಯವಿಟ್ಟು ಒಳ್ಳೊಳ್ಳೆ ಮೆಸೇಜ್ಗಳನ್ನ ಕೊಡಿ ಸುಮ್ಮನೆ ಬೇರೆಯವರು ವಿಚಾರ ವೈಯಕ್ತಿಕ ವಿಚಾರಗಳನ್ನ ತಗೊಂಡು ನೀವು ಲೈಕು ಫಾಲೋವರ್ಸು ತಗೋಬೇಡಿ ಇನ್ನೂ ಬೇಜಾನ್ ವಿಷಯಗಳಿರುತ್ತೆ ಅಥವಾ ನಮ್ಮ ಸ್ಟ್ರಗಲ್ ಇರುತ್ತೆ ನಾವು ಇಲ್ಲಿಗೆ ಇಂಡಸ್ಟ್ರಿಗೆ ಹೆಂಗೆ ಬಂದ್ವಿ ನಾವು ಇಂಡಸ್ಟ್ರೀಲಿ ಏನೇನು ಮಾಡಿದ್ವಿ ಇದೆಲ್ಲ ವಿಚಾರಗಳಿರುತ್ತೆ ಅಂಥದ್ದನ್ನು ಮಾಡಿ ನಮಗೆ ಖುಷಿ ಆಗತ್ತೆ ನಮಗದು ಎಲ್ಲೋ ಒಂದು ಕಡೆ ಓಕೆ ನಮ್ಮ ಸ್ಟ್ರಗಲು ಎಲ್ಲೋ ಒಂದು ಕಡೆ ಇದೆಲ್ಲ ಮಾಡ್ತಿದ್ದಾರೆ ಅಂದಾಗ ನಮ್ಗೆ ಖುಷಿ ಆಗತ್ತೆ ಆ್ಯಂಡ್ ನೀವು ತೀರಾ ವೈಯಕ್ತಿಕವಾಗಿ ಕೆಲವೊಂದು ವಿಚಾರಗಳನ್ನ ತಗೊಂಡ್ರೆ ಎಲ್ಲೋ ಒಂದು ಕಡೆ ಏನೇನೋ ನೀವು ಸ್ಟೇಟ್ಮೆಂಟ್ ಮಾಡೋದು ಇಂಪ್ಯಾಕ್ಟ್ ಮಾಡಿಬಿಡುತ್ತೆ ನಮಗೆ ಇನ್ನೂ ಫ್ಯೂಚರಲ್ಲಿ ಏನೇನೋ ಇರುತ್ತೆ ಕ್ರಿಯ ಅಂದರೆ ನಾವು ಇಂಡಸ್ಟ್ರೀಲಿ ಬಂದು ಏನೋ ಮಾಡೋದಿರುತ್ತೆ ಅದೆಲ್ಲ ನಮಗೆ ಎಲ್ಲೋ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಒಂದು ಜರ್ನಿಗೂ ತೊಂದರೆ ಆಗ್ಬೋದು ಅಂತ ಅನಿಸುತ್ತೆ ಸೊ ಹೇಳ್ಬೋದು ಅಷ್ಟೇ ಓಕೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಹೇಳಿರ್ತೀರ ನಿಮ್ಮ ಮನೆಯ ವಿಚಾರ ಅಂದರೆ ನಮ್ಮ ಮನೇಲೆಲ್ಲ ಹೆಣ್ಮಕ್ಳೇ ಇರೋದು ಮುಂಚೆ ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋದೊಂದಿತ್ತು ಅಂತ ಯಾಕಂದರೆ ಇವಾಗಿನ ಒಂದು ಜೀವನ ಶೈಲಿ ಹೇಗಿದೆ ಅಂದರೆ ಹೆಣ್ಮಕ್ಳು ಯಾವುದಲ್ಲೂ ಕಮ್ಮಿ ಇಲ್ಲ ಅಂತ ಸೊ ನಿಮಗೆ ಏ ನಿಮ್ಮ ಲೈಫಲ್ಲಿ ಏನಾಗಿತ್ತು ಅವಾಗ ಅಂದರೆ ನಮ್ಮ ದೊಡ್ಡಪ್ಪ ಅವ್ರಿಗೆ ಒಬ್ಬ ಗಂಡ್ಮಗ ಮಗ ಇರ್ತಾನೆ ಅದನ್ನ ಬಿಟ್ಟು ನಮ್ಮ ತಂದೆಗೂ ಇಬ್ಬರು ಹೆಣ್ಮಕ್ಳು ನಮ್ಮ ತಂದೆಯಿಂದೆ ಹುಟ್ಟಿರೋ ಥರಲ್ಲ ಅವ್ರಿಗೂ ಇಬ್ ಮೂರು ಜನ ಏನೋ ಹೆಣ್ಮಕ್ಳು ಸೊ ಈ ಥರ ಒಂದು ಏನೇ ಏನು ಹೇಳ್ತೀವಿ ಫ್ಯಾಮಿಲಿ ಟ್ರೀ ನಮ್ಮದು ಸೊ ಇದು ಹೆಂಗಾಗತ್ತೆ ಅಂದರೆ ಅವ್ರನ್ನ ಗಂಡ್ಮಗ ಅನ್ನೋ ಒಂದು ಇದರಲ್ಲಿ ಎತ್ತು ತೋರ್ಸೋದಕ್ಕೆ ಸೊ ನಮಗೆ ಅಲ್ಲಿ ಒಂಥರ ಡಾಮಿನೇಟ್ ತುಂಬ ಅಂದರೆ ಇವರಿಬ್ಬರು ಹೆಣ್ಮಕ್ಳು ಸೊ ಯಾವುದೇ ಒಂದು ಫಂಕ್ಷನ್ ಇದ್ದರೂ ಎಲ್ಲರೂ ಸೇರಿದಾಗ ಒಂಥರ ಇಗ್ನೋರ್ ಮಾಡೋದು ನಾವು ಊಟ ಕೂತ್ಕೊಂಡಾಗ್ಲೂ ಅಷ್ಟೇ ನಮ್ಮನ್ನು ಊಟದಿನ ಇಲ್ಲೇಳ್ಸಿ ಅಲ್ಲಿ ಕೂರಿಸೋದು ಅಲ್ಲೇಳ್ಸಿ ಇಲ್ಲಿ ಕೂರಿಸೋದು ಸೊ ಅದೆಲ್ಲ ನನಗೆ ತಲೆಯಲ್ಲಿ ಕೂತ್ಬಿಟ್ಟಿತ್ತು ಓಕೆ ಇವರು ಹೆಣ್ಮಕ್ಳು ಅಂತ ನಮ್ಮನ್ನು ಇಷ್ಟೊಂದು ಇಗ್ನೋರ್ ಮಾಡ್ತಿದ್ದಾರೆ ಡಾಮಿನೇಟ್ ಮಾಡ್ತಿದ್ದಾರೆ ಆ್ಯಂಡ್ ಇನ್ಫ್ಯಾಕ್ಟ್ ಎದುರಿಗೆ ಹೇಳೋರು ಅವರು ಇಬ್ಬರು ಹೆಣ್ಮಕ್ಳು ಏನು ಮಾಡ್ತಾನೆ ಇವರಪ್ಪ ಅಂದರೆ ನಾವು ಹುಟ್ಟಿರೋದೇ ತಪ್ಪು ಅನ್ನೋ ಥರ ಇಬ್ಬರು ಹೆಣ್ಮಕ್ಳು ಹುಟ್ಟಿರೋದೇ ತಪ್ಪು ಬಟ್ ನನ್ನ ತಂದೆ ತಾಯಿಗೆ ದೇ ನೆವರ್ ಫೆಲ್ಟ್ ಅಂದರೆ ನಾವಿಬ್ಬರು ಹೆಣ್ಮಕ್ಳು ಉಟ್ಬಿಟ್ರು ನಮಗೆ ಏನಪ್ಪ ಅನ್ನೋದು ಅವ್ರಿಗೆ ತಲೆ ಬಟ್ ಇವ್ರುಗಳಿಗೆ ಅದನ್ನು ಸಹಿಸ್ಕೊಳ್ಳೋಕಾಗ್ತಿರ್ಲಿಲ್ಲ ಎರಡು ಹೆಣ್ಮಕ್ಳು ಎರಡು ಹೆಣ್ಮಕ್ಳು ಅನ್ನೋದು ಅದು ಇಂಪ್ಯಾಕ್ಟ್ ಮಾಡಿಬಿಡ್ತು ನನಗೆ ಅದು ಚೈಲ್ಡ್ಹುಡ್ ಅಂದರೆ ಅವ್ರ ಮೇಲೆ ನನಗೆ ಒಪಿನಿಯನ್ನೇ ಚೇಂಜ್ ಆಗೋಯ್ತು ಇವಾಗಲೂ ಐ ನೆವರ್ ಫೆಲ್ಟ್ ಅವ್ರ ಜೊತೆ ಒಂದು ಕನೆಕ್ಷನ್ ಇಟ್ಕೋಬೇಕು ಅವ್ರ ಹತ್ರ ನಾನು ಚೆನ್ನಾಗಿರಬೇಕು ನನ್ನ ಫ್ಯಾಮಿಲಿ ನನ್ನ ತಂದೆ ಫ್ಯಾಮಿಲಿ ಟ್ರೀ ಇದು ಅವ್ರ ಜೊತೆ ಚೆನ್ನಾಗಿರಬೇಕು ಅನ್ನೋ ಒಂದು ಇಂಪ್ಯಾಕ್ಟೇ ಕ್ರಿಯೇಟ್ ಆಗಿಲ್ಲ ಇದುವರೆಗೂ ನನಗೆ ಸೊ ಈವನ್ ನಾನು ಐ ನೆವರ್ ಅಟೆಂಡ್ ಅವರು ಫ್ಯಾಮಿಲಿ ಫಂಕ್ಷನು ಅದು ಇದು ನಾನು ಏನೂ ಅಟೆಂಡ್ ಮಾಡಲ್ಲ ನನ್ನ ಬಟ್ ನನ್ನ ತಂದೆ ತಾಯಿಗೆ ಹೋಗಕ್ಕೆ ಬಿಡೋಲ್ಲ ಅಂದಲ್ಲ ಅವ್ರಿಗೆ ಹೇಳ್ತೀನಿ ನಿಮ್ಗೆ ಇಷ್ಟ ಇದ್ದರೆ ಹೋಗಿ ದಯವಿಟ್ಟು ನನ್ನನ್ನು ಕರಿಬೇಡಿ ಅಂತ ಹೇಳ್ತೀನಿ ಸೊ ಅದು ಹಿಂಗೆ ಇಂಪ್ಯಾಕ್ಟ್ ಮಾಡಿಬಿಟ್ಟಿದೆ ಬಟ್ ನನ್ನ ಪ್ರಕಾರ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸೊ ಎಂಡ್ ಆಫ್ ದಿ ಡೇ ನಾವು ಹೆಂಗಿರ್ತೀವಿ ನಮ್ಮ ತಂದೆ ತಾಯಿನ ಹೆಂಗೆ ನೋಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಗಂಡ್ ಮಕ್ಳು ಹುಟ್ಟಿದ್ರೆ ಮಾತ್ರ ತಂದೆ ತಾಯಿ ನೋಡ್ಕೋತಾರೆ ಕೊನೆಯವರೆಗೂ ತಂದೆ ತಾಯಿ ಜೊತೆ ಇರ್ತಾರೆ ಅನ್ನೋದೆಲ್ಲ ಸುಳ್ಳು ಸೊ ಹೆಣ್ಮಕ್ಳು ನೋಡ್ಕೋತಾರೆ ಸಿ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳು ಜಾಸ್ತಿ ಕೇರಿಂಗೂ ಇರ್ತಾರೆ ನನಗೆ ಆ ಥರ ಏನು ಯಾಕೆ ಈ ಥರ ಜೆಂಡರ್ ಬಗ್ಗೆ ತೊಗೊಂಡು ನೀವು ಹಿಂಗೆ ಡಾಮಿನೇಟ್ ಮಾಡ್ತೀರಾ ಅನ್ನೋದು ಅವ್ರ ಮೇಲೆ ಕೋಪ ಅಷ್ಟೇ ಬಟ್ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳು ಮಕ್ಕಳೇ ಅಲ್ವಾ ಅನ್ನೋ ಥರ ಟ್ರೀಟ್ ಮಾಡಬೇಕಿತ್ತು ಅವರು ನಮ್ಮನ್ನ ಚೈಲ್ಡ್ಹುಡ್ಡಲ್ಲಿ ಇವೆ ಎಲ್ರಿಗೂ ಈಕ್ವಲಿಟಿ ಇದೆ ಈಗ ಎಲ್ಲ ಬದಲಾಗಿದೆ ಹೆಣ್ಣಾಗಲಿ ಗಂಡಾಗಲಿ ಸಮಾನವಾಗಿದ್ದೀವಿ ಎಲ್ಲದರಲ್ಲೂ ಹೆಣ್ಮಕ್ಳು ಇದ್ದೀವಿ ಸ್ಟ್ರಾಂಗಾಗಿ ಗಂಡು ಮಕ್ಕಳು ಇದ್ದಾರೆ ಸೊ ಅದು ಆವಾಗ ನನಗೆ ಅದು ಚೈಲ್ಡ್ಹುಡ್ ಆಗಿರೋದ್ರಿಂದ ತುಂಬ ಇಂಪ್ಯಾಕ್ಟ್ ಮಾಡ್ತು ಬಟ್ ಅದು ಆ ವಿಚಾರದಲ್ಲಿ ನಂಗೆ ತುಂಬ ಕೋಪ ಇದೆ ಅವರ ಮೇಲೆ